ವೀಕ್ಷಕರೇ, ಮೂಗ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಗೌರಿಬಿದನೂರು ನಗರ ಸಮೀಪದ ಚನ್ನಬೈರನಹಳ್ಳಿ ಮೂಲ ಸೌಲಭ್ಯಗಳಿಂದ ವಂಚಿತವಾಗಿದೆ. ದೀಪದ ಕೆಳಗೆ ಕತ್ತಲು ಎಂಬಂತಹ ಸ್ಥಿತಿ ಗ್ರಾಮಸ್ಥರದ್ದಾಗಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ, ನೋಡಿ. ಚಿಕ್ಕ ಕುರುಗೋಡು ಗ್ರಾಮ ಪಂಚಾಯಿತಿ ಚನ್ನಬೈರನಹಳ್ಳಿ ಗೌರಿಬಿದನೂರಿನಿಂದ 4 ಕಿಲೋಮೀಟರ್ ಅಂತರದಲ್ಲಿದೆ. ಗ್ರಾಮದಲ್ಲಿ ಹಿಂದುಳಿದವರೇ ಹೆಚ್ಚಿದ್ದು 150ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತಿವೆ. ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದ ಈ ಗ್ರಾಮ ಬಹುತೇಕ ದ್ವೀಪದಂತೆ ಆಗಿದೆ. ಮಳೆ ಬಂದರೆ ಇಲ್ಲಿ ನೀರೆಲ್ಲ ಮನೆಯೊಳಗೆ ನುಗ್ಗಿ ಜನರ ನಿದ್ದೆ ಇಲ್ಲದಂತೆ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಉತ್ತಮ ರಸ್ತೆಗಳು ಇಲ್ಲದೆ ಜನ ಪರದಾಡುತ್ತಿದ್ದಾರೆ. ಚರಂಡಿ ನೀರು ಮನೆಗಳಿಗೆ ನುಗ್ಗುತ್ತಿವೆ. ಸೊಳ್ಳೆಗಳ ಕಾಟದಿಂದ ಜನತೆಗೆ ಡೆಂಗ್ಯೂ ಚಿಕನ್ ಗುನ್ಯ ಭಯ ಕಾಡುತ್ತಿದೆ. ಕೆಲವರು ಈಗಾಗಲೇ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಇನ್ನು ಗ್ರಾಮದಿಂದ ಚಿಕ್ಕ ಕುರುಗೋಡು ಗ್ರಾಮಕ್ಕೆ ತೆರಳುವ ರಸ್ತೆ ತೀರಾ ಹದಗೆಟ್ಟಿದೆ. ಈಗ ಮಳೆಗಾಲ ಆಗಿರುವುದರಿಂದ ರಸ್ತೆ ತುಂಬಾ ನೀರು ತುಂಬಿ ಓಡಾಡಲು ಆಗುತ್ತಿಲ್ಲ. ಕೆಸರು ಗದ್ದೆಯಂತಾಗಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ನಿತ್ಯ ಸರ್ಕಸ್ ಮಾಡಿಕೊಂಡೇ ಸಂಚರಿಸಬೇಕಿದೆ. ಬಿದ್ದು ಎದ್ದು ಹೋದ ಉದಾಹರಣೆಗಳಿಗೆ ಲೆಕ್ಕವೇ ಇಲ್ಲ. ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲ. ತ್ಯಾಜ್ಯ ನೀರು, ಮಳೆ ನೀರು ರಸ್ತೆ ಮೇಲೆ ಹರಿಯುತ್ತಿವೆ. ಸಮಸ್ಯೆ ಪರಿಹರಿಸುವಂತೆ ಹಲವು ವರ್ಷಗಳಿಂದ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ರೂ ಕವಡೆ ಕಾಸಿಗೆ ಕಿಮ್ಮತ್ತಿನ ಬೆಲೆ ಇಲ್ಲದಂತಾಗಿದೆ. ಶೌಚಾಗ್ರಹವಿಲ್ಲದೆ ಜನರು ಬಯಲು ಬಹಿರ್ದೆಸೆಗೆ ಹೋಗುವುದು ಸಾಮಾನ್ಯವಾಗಿದೆ. ಇನ್ನು ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಜನರು ಆತಂಕದಲ್ಲಿ ಜೀವನ ಸಾಗಿಸುವಂತೆ ಆಗಿದೆ. ಇಲ್ಲಿ ಸರ್ಕಾರದ ಆಡಳಿತ ಇಲ್ಲವೋ ಏನೋ ಅನಿಸುತ್ತಿದೆ. ಹಲವು ಸಾರಿ ತಹಸೀಲ್ದಾರ್ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಿಲ್ಲದಂತೆ ಆಗಿದೆ. ಜನಪ್ರತಿನಿಧಿಗಳು ಕೇವಲ ಚುನಾವಣೆ ವೇಳೆಯಲ್ಲಿ ಮಾತ್ರ ಕಾಣಿಸುತ್ತಾರೆ, ಮತ್ತೆ ಇತ್ತ ತಲೆ ಹಾಕುವುದಿಲ್ಲ. ಇಲ್ಲಿನ ಜನರ ಕಷ್ಟ ಕೇಳುವವರು ಇಲ್ಲ. ಹಾಗಾಗಿ ಇವರ ಮನವಿ ಅರಣ್ಯ ರೋಧನವಾಗಿದೆ. ಮನೆ ಇದೆಯಾ? ಎಲ್ಲ ಎಸ್ಟೇಟ್ ಜನಾಂಗ ಇರೋದು ಜಾಸ್ತಿ. ನಮ್ಮೂರಿಗೆ 46 ರೋಡ್ ಇಲ್ಲ, ರಸ್ತೆ ಇಲ್ಲ. ಏನಿದ್ರು ಜನಪ್ರತಿಗಳು ಎಲೆಕ್ಷನ್ ಟೈಮ್ ಮಾತ್ರ ಬರ್ತಾರೆ. ಎರಡು ಕಡೆ ಹಳ್ಳ ಇದೆ, ಮೂರನೇ ಕಡೆನೂ ಹಳ್ಳ ಇದೆ. ಶವಸ್ಕೊಂಡು ಹೋಗ್ಬೇಕಾದ್ರೂ ಆಗಲ್ಲ. ಇಲ್ಲಿರೋದು ಸ್ಕೂಲ್ ಹುಡುಗ ಹೋಗೋದಕ್ಕೆ, ಪ್ರಾಣಿಂತ ಕರ್ಕೊಂಡು ಹೋಗೋದಕ್ಕೆ, ಹಾಸ್ಪಿಟಲ್ ಅಂಬುಲೆನ್ಸ್ ಬರೋದಕ್ಕೆ ದಾರಿ ಮಾಡ್ಕೋಬೇಕು ಅಂತ ಕೇಳ್ತಾ ಇರೋದು ನಾವು. ಮೂಲೆ ಸ್ವತಂತ್ರ ಬಿಟ್ಟು ಅದು ಬಸ್ಸಲ್ಲಿ ಇಲ್ಲ ಅಂದ್ರೆ ಈಗ ನಾವು ಯಾಕೆ ಶಾಸಕರು ಸ್ಥಳೀಯ ಶಾಸಕ ಆಗಲಿ, ಸ್ಥಳೀಯ ಲೋಕಸಭೆ ಸದಸ್ಯರಾಗಲಿ, ಈ ಊರಿಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇವರಿಗೆ ಮೂಲೆ ಸೌಕರ್ಯ ಒಪ್ಪಿಸಿಲ್ಲ. ಇದನ್ನಾದರೂ ಸುಮಾರು ಒಂದು 50-60 ವರ್ಷದಿಂದ ಇವಾಗ ಜನಾಂಗ ಎಲ್ಲ ಇಲ್ಲೇ ಇರೋದು, ಸ್ಟೇಷನ್ ಇರೋದು ಬಿಟ್ಕಾಲ್ ಭಾಗ. ಆದ್ರೂ ಮೂಲ ಸೌಕರ್ಯವಾಗಿ ರಸ್ತೆ ಇಲ್ಲ, ಚರಂಡಿ ಇಲ್ಲ, ಸರಿಯಾಗಿ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಇವತ್ತು ಮಳೆ ಬಂದರೆ ಎಲ್ಲ ಬಂದಾಗಿರ್ಬೇಕಾಗಿರುತ್ತೆ. ಮಕ್ಕಳು ಯಾರು ಸ್ಕೂಲ್ಗೆ ಹೋಗೋಂಗಿಲ್ಲ, ಯಾರು ಆಚೆ ಹೋಗೋಂಗಿಲ್ಲ, ಹಾಲು ಎತ್ಕೊಂಡು ಹೋಗೋಂಗಿಲ್ಲ, ಏನಿಲ್ಲ. ನಾವು ಹಾಲು ಎತ್ಕೊಂಡು ಹೋಗ್ಬೇಕಾದ್ರೆ ಸುಮಾರು 2 ಕಿಲೋಮೀಟರ್ ದೂರ ಹೋಗ್ಬೇಕಾಗಿತ್ತೆ ಕಲ್ಲೂಡಿಗೆ. ಅದು ನಗರಸಭೆಗೆ ಸೇರಿರೋದೆ ನಮ್ಗೆ ಸುಮಾರು ಇದು 1/2 ಕಿಲೋಮೀಟರ್ ದೂರನೇ ಇರೋದು ನಗರಸಭೆಯಿಂದ. ಯಾವುದಕ್ಕೂ ನಮ್ಮೂರಿಗೆ ಸೌಕರ್ಯ ಇಲ್ಲ. ಇದು ದಯವಿಟ್ಟು ನಮ್ಮೂರಿಗೆ ರಸ್ತೆ ಮಾಡಿಕೊಡ್ತೀರಾ, ಇಲ್ಲಾಂದ್ರೆ ನಾವೆಲ್ಲ ಬಂದು ದಣಿ ಬಿಟ್ಕೊಳ್ಳೋಕ್ಕೂ ರೆಡಿ ಆಗಿದ್ದೀವಿ. ನಾವು ದೀಪ ಆಗ್ಬಿಡುತ್ತೆ ಮಳೆ ಬಂದರೆ,
ಈ ಕಡೆ ಮುಗುನಳ್ಳ, ಈ ಕಡೆ ಕೋಡಂಕ್ಲ ಅಂತೇಳಿ ಈ ಕಡೆ ಒಂದು ಬರುತ್ತೆ. ನಮ್ಮೂರಿಗೆ ಈ ಕಡೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಇದೆ, ಟ್ರ್ಯಾಕ್ ಇದೆ. ಆ ಕಡೆ ಹೋಗೋಕ್ಕಾಗಲ್ಲ, ಈ ಕಡೆ ಬರೋಕ್ಕಾಗಲ್ಲ. ಅದರಲ್ಲಿ ರೈಲ್ವೆ ಟ್ರ್ಯಾಕಲ್ಲಿ ಕೂಡ ಅಂಡರ್ ಪಾಸ್ ಯಾವುದೂ ಇಲ್ಲ. ಯಾವುದೋ ಒಂದೇ ಒಂದು ಚಿಕ್ಕ ಮೋರಿ ಇದೆ, ಅದರಲ್ಲಿ ಜನ ಹೋಗೋದಕ್ಕೆ ತೊಂದರೆ ಆಗ್ತದೆ. ಅಂಥದ್ದಲ್ಲಿ ದನ ಕರುಗಳಾಗಿರ್ಬೋದು, ಸ್ಕೂಲ್ ಹುಡುಗರಾಗಿರ್ಬೋದು, ಮುದುಕರು, ರೋಗಿಷ್ಟುಗಳು, ಯಾರು ಅಕಸ್ಮಾತ್ ಯಾರಾದರೂ ರೋಗ ಬಂದು ಏನಾದರೂ ತೊಂದರೆ ಈಡಾದರೆ ಬಹಳ ಇಬ್ಬಂದಿ ಆಗಿದೆ. ಸುಮಾರು ವರ್ಷಗಳಿಂದ ನಾವು ಸುಮಾರು ಕಡೆ ತಾಲೂಕು ಕಚೇರಿಗೆ, ಜಿಲ್ಲಾಧಿಕಾರಿಗಳಿಗೂ ಸಂದೇಶ ಕಳ್ಸೋಕ್ಕಂಥದ್ದು ಸುಮಾರು ಸಲ ಮಾಡಿದ್ದೀವಿ. ಈಗ ಆಗುತ್ತೆ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣದಿಂದ ನಮ್ಮೂರಿಗೆ ಈ ಒಂದು ರಸ್ತೆ, ಶಾಶ್ವತ ರಸ್ತೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಂಡು ನಮ್ಮೂರಿಗೆ ಈ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಎಷ್ಟು ನೀರು? ನೀರು ಒಂದು ಸಲ ಮಳೆ ಬಂದರೆ ಒಂದು ವಾರ 15 ದಿವಸ ಹಿಂಗೆ ಓಡ್ತಾ ಇದೆ. ಈ ಕಡೆ ಹೋದರೆ ಉತ್ತರ ಪಿನಾಕಿನ ಇದೆ, ಈ ಕಡೆ ಕೋಡಂಕ್ಲ ಅಂತೇಳಿ ದಿನದಿಂದ ಬರುತ್ತೆ. ಇನ್ನು ಈ ತಾಲೂಕಿನಲ್ಲಿ ಸಮಾಜ ಸೇವಕರಿಗೆ ಕೊರತೆ ಇಲ್ಲ. ಈ ತಾಲೂಕಿನ ಜನತೆಗೆ ಏನೆಲ್ಲ ಉಚಿತ ಉಡುಗೊರೆ ನೀಡುತ್ತಿದ್ದಾರೆ, ಕನಿಷ್ಠ ಪಕ್ಷ ಈ ಗ್ರಾಮ ಇವರಿಗೆ ಕಾಣಿಸ್ತಿಲ್ವೇ ಎಂಬ ಈ ಗ್ರಾಮದ ಜನರ ಅಳಲು ಆಗಿದೆ. ಮಳೆ ಬಂದರೆ ರಸ್ತೆ ಸಂಪರ್ಕ ಕಡಿತವಾಗುತ್ತದೆ, ನಗರ ಪ್ರದೇಶಕ್ಕೆ ಹೋಗಬೇಕಾದ್ರೆ ಹರ ಸಾಹಸ ಮಾಡಬೇಕಿದೆ, ತುರ್ತು ಪರಿಸ್ಥಿತಿಗೆ ಆಂಬ್ಯುಲೆನ್ಸ್ನ ವಾಹನ ಬರಲು ಸಾಧ್ಯವಿಲ್ಲ, ನಗರ ಪ್ರದೇಶಕ್ಕೆ ಹೋಗಬೇಕಾದ್ರೆ ಇಲ್ಲಿನ ರೈಲ್ವೆ ಹಳಿ ದಾಟಿ ಹೋಗಬೇಕು, ಸ್ವಲ್ಪ ಮೈ ಮೆರೆತರೆ ರೈಲಿಗೆ ಸಿಲುಕುವ ಭಯ ಕಾಡುತ್ತಿದೆ ಜನರಲ್ಲಿ. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ತಹಸೀಲ್ದಾರ್ ಶ್ರೀನಿವಾಸ್ ಅವರಿಗೆ ಮನವಿ ಪತ್ರ ನೀಡಿದರು. ಇನ್ನು ತಹಸೀಲ್ದಾರ್ ಶ್ರೀನಿವಾಸ್ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ, ಈ ಬಗ್ಗೆ ಸೂಕ್ತ ಕ್ರಮ ಮುಂದಾಗಲಿದೆ, ಸರ್ವೆ ಸಿಬ್ಬಂದಿ ಕಳಿಸಿ ರಸ್ತೆ ದುರಸ್ತಿಗೆ ಮುಂದಾಗಲಿದ್ದೇವೆ ಎಂದು ತಿಳಿಸಿದರು. ಬರ್ತಾ ಇದಾವೆ ಈ ಸೈಡು ರೈಲ್ವೆ ಟ್ರ್ಯಾಕ್ ಪಕ್ಕ ಕೆರೆ ಏನಾದ್ರು ಮಾಡ್ಲೆ ಹೋದ್ರೆ ಮತ್ತೆ ನೀರ್ ಬಂದ್ಬಿಡುತ್ತೆ. ಈ ಸೈಡ್ ಇವಾಗ 5 ಅಡಿ ಗುಣಿ ಬಿದ್ದಿದೆ. ಇವತ್ತ ಒಂದ್ ವೇಳೆ ಗಾಡಿಗ್ಳು ಹೋಗಲ್ಲ, ಕಾರುಗ್ಳು ಹೋಗಲ್ಲ. ಇವಾಗ ನಾವು ಬಂದಿರೋದು ಟ್ರ್ಯಾಕ್ಟರ್ಲಿ ಒಂದಕ್ಕೊಂದು ಕಟ್ಕೊಂಡ್ ಬಂದಿದೀವಿ ಸರ್. ಅವ್ರಿಗೆಲ್ಲ ಓಡಾಡಕ್ಕಾಗಲ್ಲ ಸರ್. ಇವಾಗ ಹೋಗ್ಬೇಕಂದ್ರೆ ಇಷ್ಟಿನ ಸಹಿಸ್ಕೊಂಡು ಹೋಗ್ತಾ ಇದ್ವಿ, ಒಂದು ಗೆಂಡೆ ಗಂಟೆ ಓಡಾಡಿ ಇವತ್ತು ನಮ್ಗೇನೋ ನ್ಯಾಯ ಸಿಗುತ್ತೆ ಅಂತ ಇಲ್ಲಿ ಬರ್ತಿದೀವಿ ಸರ್. ನೀವು ರೋಡ್ ಎಲ್ಲರೂ ನಮಸ್ಕಾರ ಸರ್. ನಾವು ನಾವು ಚೆಂಬೈರಹಳ್ಳಿಯಿಂದ ದೇವರಸಹಳ್ಳಿ ಸ್ಕೂಲಿಂದ ಮಾತಾಡ್ತಾ ಇದ್ದೀವಿ. ಸೊ ನಾವು ಇಬ್ಬರು ಟೀಚರ್ಸ್ ಇದ್ದೀವಿ ಇಲ್ಲಿ, 19 ಜನ ಮಕ್ಕಳಿದ್ದಾರೆ. ಸೊ ನಾವು ಇಬ್ಬರು ಟೀಚರ್ಸು ಟೌನಿಂದ ನಾವು ಸುಮಾರು 10 ಕಿಲೋಮೀಟ್ರಿಂದ ನಾವು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೀವಿ. ಸೊ ಈ 10 ಕಿಲೋಮೀಟ್ರಿಂದ ನಮ್ಮ ಈ ಊರಿಗೆ ಬರಬೇಕು ಅಂತಂದರೆ ಎರಡು ಕಡೆ ರಸ್ತೆ ಇದೆ. ಎರಡು ಕಡೆ ರಸ್ತೆಯಲ್ಲೂ ಸಹ ಮಳೆ ಬಂದರೆ ಓಡಾಡೋಕ್ಕಾಗೋದಿಲ್ಲ. ಒಂದು ಕಡೆ ತುಂಬ ನೀರು ಬರ್ತದೆ, ಇನ್ನೊಂದು ಕಡೆ ರೈಲ್ವೆ ಅಂಡರ್ ಬ್ರಿಡ್ಜ್ ಇದೆ, ಅಲ್ಲೂ ಸಹ ತುಂಬ ಒಂದು ಹಳ್ಳ ಬರ್ತಾ ಇದೆ, ಆ ಕಡೆಯಿಂದ ಬರೋಕ್ಕಾಗ್ತಾ ಇಲ್ಲ. ಸೊ ಅದೇ ರೀತಿ ಮಳೆ ಜಾಸ್ತಿ ಆದರೆ ನಮ್ಮ ಶಾಲೆ ಸಹ ಸೋರ್ತಾ ಇದೆ. ಸೊ ನಾವು ಈ ಥರ ಪಾಠ ಮಾಡೋಕ್ಕಾಗಲ್ಲ. ಮಳೆ ಬಂತು ಅಂದರೆ ನಾವು ಶಾಲೆ ಒಂದು ಮುಚ್ಚೋ ಸ್ಥಿತಿ ಇರ್ತದೆ. ಸೊ ಅದರಿಂದ ನಮಗೆ ಇಲ್ಲಿಂದ ಸುಮಾರು ಜನ ಮಕ್ಕಳು ಬೇರೆ ಕಡೆ ಸ್ಕೂಲ್ಗೂ ಹೋಗ್ತಾರೆ. ಈಗ ನಾವು ಗೌರಿಬಿದನೂರಲ್ಲಿ ಹೈಸ್ಕೂಲ್ಗೆ ಹೋಗ್ತಾರೆ, ಸ್ಕೂಲ್ಗೆ ಹೋಗಿ ಕೂಡ ದಾರಿ ಇಲ್ಲ, ಮತ್ತು ಆಂಬ್ಯುಲೆನ್ಸ್ ಕೂಡ ಬರೋಕ್ಕೆ ದಾರಿ ಇಲ್ಲ. ಆ ಕಡೆ ಮುಗುನಳ್ಳ ಬರುತ್ತೆ, ಈ ಕಡೆ ಕೋಡಿಯಳ ಬರುತ್ತೆ, ಆ ಕಡೆ ಒಂದು ಕಡೆ ಉತ್ತರ ಪಿನಾಕಿನಿ. ಒಂದು ಸಲ ಮಳೆ ಬಂದರೆ ಒಂದು ವಾರ ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಈವನ್ ದನ ಕರುಗಳು ಹೋಗಕ್ಕೆ ತುಂಬ ತೊಂದರೆ ಆಗಿದೆ. ಇದನ್ನು
ದಯವಿಟ್ಟು ಅಧಿಕಾರಿಗಳು ಸ್ವಲ್ಪ ದಾರಿ ಮಾಡ್ಕೊಡ್ಬೇಕು ಮನವಿ. ಸರ್, ತಾವು ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಅಂತ ಹೇಳ್ತಾ ಇದ್ದೀರಾ, ಇದ್ರ ಬಗ್ಗೆ ನೀವು ಸರ್ಕಾರ ಗಮನಕ್ಕೆ ತಂದಿಲ್ವ ಸರ್? ಇದನ್ನ ಗಮನಕ್ಕೆ ತಂದು ತಹಸೀಲ್ದಾರ್ ಸಾಹೇಬ್ ಕೊಟ್ಟಿದ್ದೀವಿ, ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಇನ್ನೂ ಬಂದು ಮಾಡಿಕೊಟ್ಟಿಲ್ಲ. ಮೇಲೆ ತಹಸೀಲ್ದಾರ್ ಮಾತ್ರ ಕೊಟ್ಟಿದ್ದೀರ ಅಷ್ಟೇ? ತಹಸೀಲ್ದಾರ್ ಕೊಟ್ಟಿದ್ದೀವಿ. ಸರಿ ಸರ್, ತಮ್ಮ ಹೆಸರು? ಅನಿಲ್ ಕುಮಾರ್. ಓಕೆ ಸರ್, ಥ್ಯಾಂಕ್ ಯು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಾದ ರಾಮಕೃಷ್ಣಪ್ಪ, ಲಕ್ಷ್ಮೀಕಾಂತ್, ಸುಬ್ಬರಾಯಪ್ಪ, ಮುದ್ದುಕೃಷ್ಣ, ಪ್ರಕಾಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ತುಮಕೂರಿನ ವಿನಾಯಕ ನಗರದಲ್ಲಿ ಶ್ರೀ ಸಿದ್ದಿವಿನಾಯಕ ಸೇವಾ ಮಂಡಳಿ ವತಿಯಿಂದ 46ನೇ ವರ್ಷದ 35 ದಿನಗಳ ಗಣೇಶೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆಯಿತು. ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ, ನೋಡಿ. ಗಣೇಶೋತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ಸ್ವಾತಂತ್ರ್ಯೋತ್ಸವಕ್ಕೆ ಕೊಡುಗೆ ಕೊಟ್ಟ ಉತ್ಸವ ಎಂದರೆ ಗಣೇಶೋತ್ಸವ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. ಬಾಲಗಂಗಾಧರನಾಥ ತಿಲಕ ಅವರು ಮಹಾರಾಷ್ಟ್ರದಲ್ಲಿ ಬಹಳ ವಿಶೇಷವಾಗಿ ಆಚರಿಸಿಕೊಂಡು ಬಂದಿದ್ದರು. ಮನೆಗಳಲ್ಲಿ ಗಣೇಶೋತ್ಸವವನ್ನ ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನ ಹೋಗಲಾಡಿಸಿ ಸಮಗ್ರವಾಗಿ ಒಟ್ಟಾಗಿ ಸೇರಿ ಐಕ್ಯತೆಯಿಂದ ಗಣೇಶೋತ್ಸವವನ್ನ ಮಾಡಬೇಕೆಂಬ ವ್ಯವಸ್ಥೆ ಮಾಡಿ ಜನರಲ್ಲಿ ಸ್ವಾತಂತ್ರ್ಯೋತ್ಸವದ ಕಿಚ್ಚನ್ನ ಹಚ್ಚಬೇಕು ಎಂಬ ಉದ್ದೇಶವನ್ನಿಟ್ಟುಕೊಂಡು ಪ್ರಾರಂಭ ಮಾಡಿದರು ಎಂದು ನುಡಿದರು. ನಮ್ಮ ತುಮಕೂರು ನಗರ ಶಾಸಕರು ಆತ್ಮೀಯರಾದ ಜ್ಯೋತಿ ಗಣೇಶ್ ಅವರೇ, ಈ ಒಂದು ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಬೇಕಾದ ಪರಮೇಶ್ವರ ಬದಲಾಗಿ ನಾಗೇಶ್ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ. ನಮ್ಮ ಮಂಜಣ್ಣವರು ಬಂದಿದ್ದಾರೆ, ಜ್ಯೋತಿ ಸಿದ್ದರಾಮಯ್ಯವರಿದ್ದಾರೆ. ವೇದಿಕೆಯಲ್ಲಿ ವಿಶೇಷವಾಗಿ ಇದಕ್ಕೊಂದು ವಿಶೇಷ ರೂಪ ಕೊಟ್ಕೊಂಡು ಬರ್ತಾ ಇರುವಂಥ, ಹೋರಾಟ ಮಾಡ್ತಾ ಇರುವಂಥ ಮಂಜಣ್ಣವರೇ, ಈ ಭಾಗದ ನಮ್ಮ ತುಮಕೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ತಾಯಿ ನಾಸಿರ ಬಾನ್ರವರೇ, ನಮ್ಮ ಕೊಪ್ಪಳ ನಾಗರಾಜ್ ಅವರೇ, ಎಲ್ಲ ಆತ್ಮೀಯರೇ, ತಾಯಂದಿರೇ, ಇಂದು ನಮ್ಮ ಸಿದ್ಧಿವಿನಾಯಕ ಸೇವಾ ಸಮಿತಿಯ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ 35 ದಿವಸಗಳ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಈಗಾಗಲೇ ಮಾತನಾಡಿದಂಥವರು ಕಳೆದ 46 ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ನಮ್ಮ ತುಮಕೂರಿನ ಸಿದ್ಧಿ ಸೇವಾ ವಿನಾಯಕ ಸೇವಾ ಮಂಡಳಿಯ ಈ ಕಾರ್ಯಕ್ರಮ ಬಹಳ ಪ್ರಸಿದ್ಧವಾಗಿರುವಂಥ ಒಂದು ಕಾರ್ಯಕ್ರಮ. ದೊಡ್ಡಬಳ್ಳಾಪುರದಿಂದ ಆಚೆಯಿಂದ ಬಸ್ ಮಾಡ್ಕೊಂಡು ಬರ್ತಾ ಇದ್ದರು, ಈ ಕಡೆ ಬಹಳ ದೂರದಿಂದಲೂ ಕೂಡ ಬಸ್ಗಳನ್ನು ಮಾಡಿಕೊಂಡು ಬಂದು ಇಲ್ಲಿ ಸಂಜೆ 10 ಗಂಟೆವರೆಗೂ ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಇಂದಿನ ಕೂಡ ನಡೆಸ್ಕೊಂಡು ಬರ್ತಾ ಇದ್ರು. ಅಂತಹ ಒಂದು ಹಿನ್ನೆಲೆ ನಮ್ಮ ಈ ಸಿದ್ಧಿವಿನಾಯಕ ಸೇವಾ ಸಮಿತಿಯ ಕಾರ್ಯಕ್ರಮ ಇದೆ. ಹಿರೇಮಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಶ್ರೀ ಸಿದ್ದಿವಿನಾಯಕ ಸೇವಾ ಮಂಡಳಿಯ ಗಣೇಶೋತ್ಸವಕ್ಕೆ ಒಂದು ಇತಿಹಾಸವಿದೆ. ಭಾರತೀಯ ಪರಂಪರೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ 10 ಹಲವು ಕ್ಷೇತ್ರಗಳ ವೈವಿಧ್ಯಮಯ ಕಲಾವಿದರು ಈ ಕ್ಷೇತ್ರಕ್ಕೆ ಬಂದು ತಮ್ಮಲ್ಲಿನ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡುವ ಮೂಲಕ ವಿನಾಯಕನ ಸೇವೆಯನ್ನ ಮಾಡುತ್ತಿದ್ದಾರೆ. ಆದ್ದರಿಂದ ಈ ಗಣಪತಿಯನ್ನ ಸಾಂಸ್ಕೃತಿಕ ಗಣಪತಿ ಎಂದು ಕರೆಯಲು ಇಚ್ಛಿಸುತ್ತೇನೆ ಎಂದರು. ಸಂಸ್ಕೃತಿ ಪ್ರಧಾನವಾದಂತಹ ಗಣೇಶೋತ್ಸವ, ಇದನ್ನು ಧಾರ್ಮಿಕ ಗಣೇಶೋತ್ಸವ ಅಥವಾ ಆಧ್ಯಾತ್ಮಿಕ ಗಣೇಶೋತ್ಸವ, ಶೈಕ್ಷಣಿಕ ಗಣೇಶೋತ್ಸವ ಅಂತ ಹೇಳಲಿಕ್ಕಾಗೋದಿಲ್ಲ. ಸಂಸ್ಕೃತಿ, ಕಲ್ಚರ್, ಇಂಡಿಯನ್ ಕಲ್ಚರ್, ಭಾರತೀಯ ಸಂಸ್ಕೃತಿ, ಕಲೆ ಇತ್ಯಾದಿಗಳನ್ನು ಕೇಂದ್ರವಾಗಿಸಿಕೊಂಡು ಅದನ್ನು ಸಮರ್ಥವಾಗಿ ಜನಗಳಿಗೆ ತಲುಪಿಸುವಂಥ ಕಾರ್ಯವನ್ನು ಈ ಸಾಂಸ್ಕೃತಿಕ ಗಣೇಶೋತ್ಸವ ಮಾಡಿಕೊಂಡು ಬಂದಿದೆ. ಸುಮಾರು 35 ದಿನಗಳ ಈ ಕಾರ್ಯಕ್ರಮಗಳ ಪಠ್ಯದಲ್ಲಿ ಅನೇಕ ಕಲಾವಿದರು ಬಂದು ಹೋಗ್ತಾರೆ, ನರ್ತನ ಪಟುಗಳು ಬಂದು ಹೋಗ್ತಾರೆ, ಕಿರುತೆರೆ ನಟರು ಬಂದು ಹೋಗ್ತಾರೆ, ಹಿರಿತೆರೆ ನಟರು ಬಂದು ಹೋಗ್ತಾರೆ, ರಂಗ ಕೀರ್ತನಕಾರರು ಬಂದು ಹೋಗ್ತಾರೆ. ಹೀಗೆ ನಮ್ಮ ಸಂಸ್ಕೃತಿಯನ್ನ ಜನ ಮಾನಸದಲ್ಲಿ ಬಿತ್ತುತ್ತಾ ಇರತಕ್ಕಂತಹ, ಬೆಳೀತಾ ಇರತಕ್ಕಂತಹ 10 ಕ್ಷೇತ್ರಗಳ ವೈವಿಧ್ಯಮಯ ಕಲಾವಿದರು ಈ ಕ್ಷೇತ್ರಕ್ಕೆ ಬಂದು ತಮ್ಮಲ್ಲಿಯ ಒಂದು ಕಲೆಯನ್ನ ಪ್ರದರ್ಶನ ಮಾಡುವ ಮೂಲಕ ವಿನಾಯಕನ ಸೇವೆಯನ್ನ ಮಾಡಿ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಗಣಪತಿಯನ್ನ ನಾನು ಸಾಂಸ್ಕೃತಿಕ ಗಣಪತಿ ಮತ್ತು ಈ ಉತ್ಸವವನ್ನ ಸಾಂಸ್ಕೃತಿಕ ಗಣೇಶೋತ್ಸವ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ. ಗಣಪತಿ ನಮ್ಮೆಲ್ಲರ ಆದಿ ದೈವ. ಗಣಪತಿ ಆಗಲೇ ಸ್ವಾಮೀಜಿಯವರು ಹೇಳಿದಂಗೆ ಸ್ವಾತಂತ್ರ್ಯೋತ್ಸವಕ್ಕೆ ಸ್ಫೂರ್ತಿಯನ್ನು ಕೊಟ್ಟಂತ. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಸಕ ಜಿಬಿ ಜ್ಯೋತಿ ಗಣೇಶ್, ಸಿದ್ದಿವಿನಾಯಕ ಸೇವಾ ಮಂಡಳಿ ಉಪಾಧ್ಯಕ್ಷ ಎಚ್ಆರ್ ನಾಗೇಶ್, ಮಹಾನಗರ ಪಾಲಿಕೆ ಸದಸ್ಯೆ ನಾಜಿರಾ ಬಾನು, ದಸರಾ ಉತ್ಸವ ಸಮಿತಿಯ ಕೋರಿ ಮಂಜುನಾಥ್, ಸಿದ್ದಿವಿನಾಯಕ ಸೇವಾ ಮಂಡಳಿ ಉಪಾಧ್ಯಕ್ಷ ಬಾವಿಕಟ್ಟಿ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.
ಪಡೆಯೋವರೆಗೂ ಇರೋ ಕಾಳಜಿ ಪಡೆದ ಮೇಲೆ ಇರಲ್ಲ ಅನ್ನೋ ಮಾತು ಅಕ್ಷರಶಃ ನಿಜ. ಪೆನ್ಷನ್ ಮಾಡಿಸ್ಕೊಡ್ತೀನಿ ಅಂತ ಅಜ್ಜಿಯನ್ನ ನಂಬಿಸಿದ ಮೊಮ್ಮಗಳು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಮೀನು ಲಪಟಾಯಿಸಿ ಬೀದಿಗೆ ತಳ್ಳಿದಳು. ಮೊಮ್ಮಗಳ ಕುತಂತ್ರ ಅರಿತ ನ್ಯಾಯಾಲಯದ ಮೆಟ್ಟಿಲಿರದ ವೃದ್ಧೆಗೆ ನ್ಯಾಯ ಕಲ್ಪಿಸಿದ ಪ್ರಾಮಾಣಿಕ ಅಧಿಕಾರಿ ಆದೇಶದ ಪ್ರತಿಗಳೊಂದಿಗೆ ಖುದ್ದು ವೃದ್ಧೆಯ ಮನೆಗೆ ತೆರಳಿ ಬಾಗಿನ ನೀಡೋ ಮುಖಾಂತರ ಮಾನವೀಯತೆ ಮರೆದಿದ್ದಾರೆ. ಎಲ್ಲಿ ಅಂತೀರಾ? ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಪೆನ್ಷನ್ ನೆಪದಲ್ಲಿ ಕೋಟ್ಯಾಂತರರು ಕನ್ನ ಹಾಕಿದ ಮೊಮ್ಮಗಳು, ವೃದ್ಧೆಗೆ ವಂಚಿಸಿದ ಮೊಮ್ಮಗಳಿಗೆ ದಕ್ಷ ಅಧಿಕಾರಿಯಿಂದ ಗುಣಪಾಠ. ಹೀಗೆ ದಶಕಗಳ ಕಾಲ ಸಹಬಾಳ್ವೆ ನಡೆಸಿ ತೀರಿಕೊಂಡ ಪತಿದೈವ, ಸಮಾಧಿ ಬಳಿ ಬದುಕಿನ ಅಂತ್ಯಕಾಲ ಸವಿಸುತ್ತಿರುವ ವೃದ್ಧೆ ಹೆಸರು ಮುನಿ ವೆಂಕಟಮ್ಮ ಅಂತ. ಚಿಕ್ಕಬಳ್ಳಾಪುರ ತಾಲೂಕು ಕೇತನಹಳ್ಳಿ ಗ್ರಾಮದ ನಿವಾಸಿಯಾದ ಮುನಿ ವೆಂಕಟಮ್ಮ ಗಂಡ ಮಾರಪ್ಪನನ್ನ ಕಳೆದುಕೊಂಡು ಅನಾಥ ಪ್ರಜ್ಞೆಯಲ್ಲಿ ಬದುಕು ಕಳೆಯುತ್ತಿದ್ದರು. ಹೀಗಿರುವಾಗ ಮೊಮ್ಮಗಳು ಶೈಲಜಾ ಎಂಬುವರು ವೃದ್ಧಾಪ್ಯ ಪಿಂಚಣಿ ಮಾಡಿಕೊಡುವ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ 2.15 ಎಕರೆ ಜಮೀನನ್ನ ದಾನವಾಗಿ ತನ್ನೆಸರಿಗೆ ಬರೆಸಿಕೊಂಡು ಬಳಿಕ ಬೀದಿಗೆ ತಳ್ಳಿದ್ದಳು. ನಯವಂಚಕರಾದ ತನ್ನವರ ವಿರುದ್ಧ ಚಿಕ್ಕಬಳ್ಳಾಪುರ ಎಸಿ ಕೋರ್ಟ್ಗೆ ಹೋದ ಮುನಿ ವೆಂಕಟಮ್ಮನಿಗೆ ಅಧಿಕಾರಿಗಳು ನ್ಯಾಯ ಕಲ್ಪಿಸಿ ನೊಂದ ಜೀವಕ್ಕೆ ದನಿಯಾಗಿದ್ದಾರೆ. ನಾರಾಯಣ ಸ್ವಾಮಿ ಶೈಲಮ್ಮ ಅವ್ರು ಬರ್ಕೊಂಡಿದ್ದಾರೆ ಸ್ವಾಮಿ. ನನ್ಗೆ ಹುಷಾರಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಬಾಬು ಅಂತ ನಂದು ಕರ್ಕೊಂಡೋಗಿ ಹಬ್ಬಟ್ಟು ಹಾಕೊಂಡಿದ್ದಾರೆ ಸ್ವಾಮಿ. ನನಗೇನು ಗೊತ್ತಾಗಲ್ಲ, ಏನಕ್ಕೋ ಏನಕ್ಕೋ ಅನ್ಕೊಂಡೇ ಇದೆಯಾ. ಆಮೇಲೆ ಎಲ್ಲರೂ ಅವ್ರು ಬರ್ಕೊಂಡಿದ್ದಾರೆ ಅಂತ ಎಲ್ಲ ಮಕ್ಕಳೆಲ್ಲ ನಾವು ಮೇಲೆ ಜಾಗಕ್ಕೆ ಬಂದಿದ್ವಿ. ಮೂರು ನೀವು ಕೂತಾಕಲ್ಲ, ಸಾಯೋಗು ಬಿದ್ದೋಗು ಅಂತ ನಂದ್ರೆ ಸ್ವಾಮಿ. ಅದಕ್ಕೆ ನಮ್ಮ ಗಂಡ ಸತ್ತದ್ರು, ಸತ್ತದ್ಮೇಲೆ ಇಲ್ಲೇ ಇದೆ ಸ್ವಾಮಿ. ಸಮನ್ನು ಮಾಡಿದ್ಯಾ, ಯಾರು ಮನಕ್ಕೆ ಹೋಗಲ್ಲ ಸ್ವಾಮಿ. ನಾನು ಇಲ್ಲೇ ಇದೆ ಸ್ವಾಮಿ. ದೇವರು ಬಿಟ್ಟು ಒಳ್ಳೇದು ಮಾಡಿ ಸ್ವಾಮಿ. ಅಪ್ಪ ನನಗೆ ಅಂತ ಮನುಷ್ಯ ಶೇಷನಾರು ಈ ಕಾಲಕ್ಕೆ ಲಾಗುತ್ತೆ. ನನಗೆ ಇವ್ರಿಗೆ ಗೊತ್ತಿಲ್ಲದು ಇವ್ರು ಇವರನ್ನ ಸೂಸ್ತಾರೆ ಮತ್ತು ಸುಡಲ್ಲ. ಆಸ್ತಿ ಹೊಸ್ತಿದ್ ಕದಾ ಅದಕ್ಕೆ ಇವ್ರು ಸಾಕ್ಸಿದ್ದಾನೆ ಹೊರ ತೀಸ್ಕೊಂಡಿ ಸ್ವಾಮಿ. ಹ್ಞೂ ಸ್ವಾಮಿ. ವೃದ್ಧೆಗೆ ಬಾಗಿನ ಕೊಟ್ಟು ಭರವಸೆ ತುಂಬಿದ ಉಪವಿಭಾಗಾಧಿಕಾರಿ, ಪಹಣಿಯೊಂದಿಗೆ ಬಾಗಿನ ನೀಡಿ ಮಾನವೀಯತೆ ಮೆರೆದ ಅಧಿಕಾರಿ, ಪತಿ ಮಾರಪ್ಪನ ಸಮಾಧಿ ಬಳಿಯೇ ಇಳಿ ವಯಸ್ಸಿನ ಜೀವನ ಕಳೆಯುತ್ತಿದ್ದ ಮುನಿ ವೆಂಕಟಮ್ಮನಿಗೆ ಹಿರಿಯ ನಾಗರಿಕರ ಪೋಷಣೆ ಮತ್ತು ಶ್ರೇಯೋಭಿವೃದ್ಧಿ ಹಾಗೂ ಸಂರಕ್ಷಣೆ ಕಾಯ್ದೆ 2007 ಜೀವನ ನಿರ್ವಹಣೆ ಕಲಂ 23 ಮೊಮ್ಮಗಳಿಗೆ ಮಾಡಿದ್ದ ದಾನಪತ್ರ ರದ್ದುಪಡಿಸಿದ ಚಿಕ್ಕಬಳ್ಳಾಪುರ ಎಸಿ ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಮತ್ತು ಅವರ ದಂಪತಿ ಗೌರಿ ಹಬ್ಬದಂದು ವಂಚಿತ ವೃದ್ಧೆಗೆ ಆದೇಶದ ಪತ್ರ ಪಹಣಿಯೊಂದಿಗೆ ಬಾಗಿನ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಮುನಿ ವೆಂಕಟಮ್ಮ ಅಂತ ಹೇಳ್ಬಿಟ್ಟು ಇವರು ಸುಮಾರು 67 ವಯಸ್ಸಿರುವಂಥ ಅಜ್ಜಿ. ಇವರಿಗೆ 4 ಮಕ್ಕಳಿರ್ತಾರೆ. 4 ಮಕ್ಕಳಲ್ಲಿ ಒಬ್ಬ ಮಗ ಮಾತ್ರ ನೋಡ್ಕೊತಿರೋದು ಬರುತ್ತೆ. ಕೊನೆಯ ಮಗ ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು ಅವ್ರ ವೈಫು ಇದನ್ನು ದಾನಪತ್ರ ಮೂಲಕ ಅವರ ಆಸ್ತಿ ಬರೆಸ್ಕೊಂಡಿರ್ತಾರೆ. ಇದು ಇಪ್ಟನಹಳ್ಳಿ ಸರ್ವೆ ನಂಬರ್ 22/3 22/2 1.8 1.7 ಟೋಟಲ್ 2 15 ಗುಂಟೆ ಅವರಿಗೆ ಒಟ್ಟು ಆಸ್ತಿ ಅಜ್ಜಿ ಹೆಸರಲ್ಲಿರೋದನ್ನು ಅವರು ದಾನದ ಮೂಲಕ ಮಾಡಿಕೊಂಡು ನೋಡ್ಕೊತೀವಿ ಅಂತ ಹೇಳಿರ್ತಾರೆ. ಬಟ್ ಕಾಲಕ್ರಮೇಣ ಅವ್ರು ಏನು ಮಾಡ್ತಾರೆ ಅಂದರೆ ಇವ್ರನ್ನ ದೂರ ಇಟ್ಬಿಟ್ಟು ಅವ್ರನ್ನ ನೋಡ್ಕೊಳ್ಳೋಂಥದ್ದು ಯಾವುದೇ ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ಇರೋದಿಲ್ಲ. ಆ ಕಾರಣಕ್ಕಾಗಿ ಇವರು ನಾರಾಯಣ ಸ್ವಾಮಿ ಅಂತೇಳಿ ಏನಿದ್ದಾರೆ ಅವರು ನಮ್ಮ ಒಂದು ಮೇಂಟೆನೆನ್ಸ್ ಆಫ್ ಪೇರೆಂಟ್ಸ್ ವೆಲ್ಫೇರ್ ಆ್ಯಂಡ್ ಸೀನಿಯರ್ ಸಿಟಿಸನ್ ಆ್ಯಕ್ಟ್ 2007 Section 23 ಅಡಿಯಲ್ಲಿ ಅವರು ನಮ್ಮ ಒಂದು ಎಸಿ ಕೋರ್ಟಿಗೆ ಅವರು ದೂರು ದಾಖಲು ಮಾಡಿರ್ತಾರೆ. ಆ ದಾಖಲಂತೆಯೇ ನಾನು ಎಸಿ ಕೋರ್ಟಲ್ಲಿ ಇವರು ವಿಚಾರಣೆ ನಡೆಸಿದಾಗೆ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಜನಸ್ನೇಹಿಯಾಗಿರುವ ಚಿಕ್ಕಬಳ್ಳಾಪುರ ಎಸಿ ಡಾಕ್ಟರ್ ಜಿ ಸಂತೋಷ್ ಕುಮಾರ್ 15 ಹಿಂದೆಯೂ ಇದೇ ರೀತಿ ನೊಂದವರ ಬಾಳಿಗೆ ಬೆಳಕು ಮೂಡಿಸಿದ್ದರು. ಇದೀಗ ಮತ್ತೊಮ್ಮೆ ಮುದಿ ಜೀವಕ್ಕೆ ನೆಮ್ಮದಿ ಕಲ್ಪಿಸಿರುವುದು ಜೊತೆಯಲ್ಲಿ ನಯವಂಚಕರಿಗೆ ಖಡಕ್ ಎಚ್ಚರಿಕೆ ನೀಡಿದಂತಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಪಾವಗಡ ತಾಲೂಕು ಹುಸೇನ್ಪುರದಲ್ಲಿ ಕೆರೆ ಕೋಡಿ ಬಿದ್ದ ನೀರು ಗ್ರಾಮದ ಮನೆಗಳಿಗೆ ನುಗ್ಗಿ ಸಾಕಷ್ಟು ಹಾನಿ ಉಂಟು ಮಾಡಿತು. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ.
ಇದರಿಂದಾಗಿ ದವಸ ಧಾನ್ಯ, ಬಟ್ಟೆ ಬರೆಗಳು, ಗೃಹೋಪಯೋಗಿ ವಸ್ತುಗಳು ಜಲಾವೃತಗೊಂಡು ಹಾನಿಗೊಳಗಾಯಿತು. ಇದನ್ನ ಮನಗಂಡ ಪಾವಗಡ ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷ ಸ್ವಾಮಿ ಜಾಪಾನಂದ ಸ್ವಾಮೀಜಿರವರು ಆಗಮಿಸಿ ನೊಂದವರಿಗೆ ಆಹಾರದ ಕಿಟ್ಗಳನ್ನು ವಿತರಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕ ವೆಂಕಟರಮಣಪ್ಪರವರು ನೊಂದವರಿಗೆ ಪರಿಹಾರದ ಚೆಕ್ಗಳನ್ನು ವಿತರಿಸಿದರು. ಇದೇ ವೇಳೆ ಶಾಸಕರು ಕೆರೆ ತುಂಬಿದ್ದರಿಂದ ಗಂಗಾ ಪೂಜೆ ಸಹ ನೆರವೇರಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವರದರಾಜು, ಕಂದಾಯ ನಿರೀಕ್ಷಕ ಸುದರ್ಶನ್, ಗ್ರಾಮ ಲೆಕ್ಕಿಗ ರವಿಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಜಿಲ್ಲಾ ವಕೀಲರ ಸಂಘಕ್ಕೆ ಉಚಿತ 50 ಚೇರ್ ವಿತರಣೆ ಮಾಡಿದ ಸಮಾಜ ಸೇವಕ ಮತ್ತು ವಕೀಲ ದ್ಯಾವರೆಡ್ಡಿ ಅವರನ್ನ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶ ರಾಜಶೇಖರ್ ಸನ್ಮಾನಿಸಿದ್ರು. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ನ್ಯಾಯಾಲಯದ ವಕೀಲರ ಸಂಘದಲ್ಲಿ ಕುಳಿತುಕೊಳ್ಳಲು ಚೇರ್ ಕೊರತೆ ಇರುವುದನ್ನು ಅರಿತ ಸಮಾಜ ಸೇವಕ ಮತ್ತು ವಕೀಲರಾದ ದ್ಯಾವರೆಡ್ಡಿ ವಕೀಲರ ಸಂಘಕ್ಕೆ ಉಚಿತ 50 ಚೇರ್ ಕೊಡುಗೆ ನೀಡಿದ್ದನ್ನು ಶ್ಲಾಘಿಸಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದ ಭವನದಲ್ಲಿ ಕೂರಿಸಿರುವ ಗೌರಿ ಗಣೇಶನಿಗೆ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶ ರಾಜಶೇಖರ್ ನೇತೃತ್ವ ತಂಡ ಪೂಜೆ ಸಲ್ಲಿಸಿ ನಂತರ ದ್ಯಾವರೆಡ್ಡಿರವರಿಗೆ ಸನ್ಮಾನಿಸಲಾಯಿತು. ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ನ್ಯಾಯಾಲಯದ ವಕೀಲರ ಸಂಘದ ಭವನದಲ್ಲಿ ಯಾವುದೇ ಕಾರ್ಯಕ್ರಮ ಹಾಗೂ ಸಭೆಗಳು ನಡೆದರೂ ಹಿರಿಯ ಹಾಗೂ ಕಿರಿಯ ವಕೀಲರು ನಿಂತುಕೊಂಡೇ ಅವಲೋಕನ ಮಾಡುತ್ತಿದ್ದರು. ಇದನ್ನ ಅರಿತ ನಾನು ಏನಾದರೂ ಮಾಡಬೇಕು. ಹಿರಿಯ ವಕೀಲರು ಇರ್ತಾರೆ, ಸಭೆಗಳಲ್ಲಿ ನಿಂತೇ ಇರ್ತಾರೆ, ಅದಕ್ಕಾಗಿ ಅವರಿಗೆ ಉಪಯುಕ್ತವಾಗಲಿ ಎಂದು ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೇನೆ ಎಂದರು. ನಮ್ಮ ಹತ್ರ ಬಂದು ನಮ್ಮ ವಕೀಲರ ಸಂಘದಲ್ಲಿ ಚೇರುಗಳನ್ನು ಕೊಡ್ತಾ ಇದೆ. ವಕೀಲರಾಗಿರ್ಬೋದು, ನಮ್ಮ ನ್ಯಾಯಾಧೀಶ ಆಗ್ಬೋದು, ಯಾವುದೋ ಕಾರ್ಯಕ್ರಮ ಮಾಡಿರುವಂಥ ಸಂದರ್ಭದಲ್ಲಿ ಅವ್ರು ನಿಂತ್ಕೊಳ್ತಾರೆ. ಆ ಥರ ಆಗಬಾರ್ದು. ನಮ್ಮ ವಕೀಲರು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ಎಲ್ಲರೂ ಕುತ್ಕೊಂಡು ತುಂಬ ಉತ್ಸಾಹಕತೆಯಿಂದ ಆ ಕಾರ್ಯಕ್ರಮವನ್ನು ಕೇಳಬೇಕು. ಅದರಿಂದ ನೀವು ನಮ್ಮ ವಕೀಲರ ಸಂಘಕ್ಕೆ ಒಂದು ಚೇರುಗಳ ಕೊಡುಗೆ ಕೊಡಬೇಕು ನಮ್ಮಲ್ಲಿ ಕೇಳಿದ್ರು. ಅದಕ್ಕೆ ನಾನು ಆಯಿತು, ಅದನ್ನು ನಾನು ನೆರವೇರಿಸ್ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೆ. ಅದೇ ರೀತಿಯಾಗಿ ನಾನು 50 ಚೇರುಗಳನ್ನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ವಕೀಲರ ಸಂಘಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೆ. ಖುಷಿ ಆಗ್ತಾ ಇದೆ. ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಆದಾಗ ಎಲ್ಲರೂ ಸಹ ನಮ್ಮ ವಕೀಲರು ಎಲ್ಲರೂ ಸಹ ಕೂತ್ಕೊಂಡು ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ. ಅದೇ ಒಂದು ಸಂತೋಷ. ಯಾಕಂದರೆ ವಯಸ್ಸಾಗಿರುವಂಥ ವಕೀಲರು ಇರ್ತಾರೆ, ಅವ್ರ ಕೈಯಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಹೊತ್ತು. ಅವರೆಲ್ಲ ಕೂತ್ಕೊಂಡು ಈಗ ನಮ್ಮ ನ್ಯಾಯಾಲಯ ಇಲಾಖೆ ಅವರು ಸಹ ಬರ್ತಾರೆ ಈಗ ಕಾರ್ಯಕ್ರಮ ನೋಡೋಕ್ಕೆ. ವಕೀಲರು ಅವರು ಸಹ ಕೂತ್ಕೊಂಡು ತುಂಬ ಖುಷಿಯಿಂದ ಕಾರ್ಯಕ್ರಮ ನೋಡ್ತಾರೆ. ಇನ್ನು ಇದೇ ವೇಳೆ ಕಾರ್ಯಕ್ರಮಕ್ಕೆ ಬಂದಿದ್ದ ನೂರಾರು ವಕೀಲರು ಗಣೇಶನ ಪೂಜೆ ಸಲ್ಲಿಸಿ ಪ್ರಸಾದ ಪಡೆದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶರುಗಳಾದ ಸನಂತ್, ಎಚ್ಎನ್ ಲಾವಣ್ಯ ಕುಮಾರಿ, ಅರುಣಾ ಕುಮಾರಿ, ನೂರಾರು ವಕೀಲರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕೋವಿಡ್ ನಂತರ ಗಣಪತಿ ತಯಾರಕರಿಗೆ ಆರ್ಥಿಕವಾಗಿ ಚೇತರಿಕೆಯಾಗಿದೆ. ಈ ವರ್ಷದ ವಿನಾಯಕ ಚತುರ್ಥಿ ಹೊಸ ರೂಪವನ್ನ ನೀಡಿದೆ. ಹೌದು, ಕಳೆದ 2 ವರ್ಷಗಳಲ್ಲಿ ಕ್ಷೀಣಿಸಿದ್ದ ಗಣಪ ಮೂರ್ತಿಗಳ ಮಾರಾಟ ಈ ಬಾರಿ ಕಳೆ ಕಟ್ಟಿದೆ. ನೆಲಮಂಗಲ ತಾಲೂಕಿನ ಗಡಿ ಗ್ರಾಮವಾದ ಬಾಣವಾಡಿಯ ಬಸವರಾಜು ಮತ್ತು ಕುಟುಂಬ 2 ತಲೆಮಾರಿನಿಂದ ಗಣೇಶಾಕೃತಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡು ಪ್ರತಿ ವರ್ಷ 500-600 ಮೂರ್ತಿಗಳ ಮಾರಾಟ ಮಾಡುತ್ತಿದ್ದಾರೆ. ಈ ಕುರಿತ ಒಂದು ಡೀಟೇಲ್ ವರದಿ ಇಲ್ಲಿದೆ ನೋಡಿ. ಹೀಗೆ ಗಣಪ ಮೂರ್ತಿಗಳನ್ನು ನಿರ್ಮಿಸಿ ಸತತ 5 ದಶಕಗಳಿಂದ ಕಲೆಯಲ್ಲಿ ತೊಡಗಿರುವ ಬಸವರಾಜು ಕುಟುಂಬ ವಿಭಿನ್ನವಾಗಿ ನಿಲ್ಲುತ್ತದೆ. ಹೌದು, 0.5 ಅಡಿಯಿಂದ ಹಿಡಿದು 25 ಅಡಿಯವರೆಗೆ 25 ರೂಪಾಯಿಗಳಿಂದ 75,000ವರೆಗೆ ಗಣಪತಿ ಮೂರ್ತಿಯನ್ನು ತಯಾರಿಸುತ್ತಾರೆ. ಪರಿಸರ ಗಣಪತಿ ಹೆಚ್ಚು ತಯಾರಿಸಿದ್ದು ಮಾರಾಟವಾಗುತ್ತಿರುವುದು ಈ ಸಾರಿಯ ವೈಶಿಷ್ಟ್ಯತೆ. ಜೊತೆಗೆ ಪ್ರಯೋಗಾತ್ಮಕ ಗಣಪತಿಗೆ ಹೆಚ್ಚು ಬೇಡಿಕೆ ಎನ್ನುತ್ತಾರೆ.
ಜೆಡಿ ಮಣ್ಣಿನ ಜೊತೆ ತಂತ್ರಜ್ಞಾನದ ಟಚ್ ಈ ಬಾರಿ ಉತ್ತಮ ಮಳೆಯಾಗಿರುವುದರಿಂದ ಕೆರೆಗಳಲ್ಲಿ ಹೊಸ ಜೆಡಿ ಮಣ್ಣು ಸಿಗುತ್ತದೆ. ಈ ಮಣ್ಣಿನಲ್ಲಿ 5 ಅಡಿಗಳಿಗಿಂತ ಕಡಿಮೆ ಗಣಪತಿ ತಯಾರಾಗುತ್ತದೆ. 5 ಅಡಿ ಎತ್ತರದ ಮೇಲೆ ಗಣಪತಿಗಳನ್ನು ಪೇಪರ್ನಿಂದ ಹಗುರವಾದ ವಸ್ತುಗಳಿಂದ ತಯಾರಿಸುತ್ತಾರೆ. ತಂತ್ರಜ್ಞಾನ ಜೊತೆಗೆ ಆಧುನಿಕತೆಯ ಯಂತ್ರಗಳನ್ನು ಬಳಸಿ ಗಣಪತಿ ತಯಾರಿಸುತ್ತಾರೆ. ಇನ್ನು ಹೊರ ರಾಜ್ಯಗಳಿಂದ ಅಚ್ಚಿನ ತಂತ್ರಜ್ಞಾನ ಮಹಾರಾಷ್ಟ್ರ ಸೇಲಂ ಮುಂಬೈನಿಂದ ಗಣೇಶ ನಿರ್ಮಾಣ ಅಚ್ಚು ಮತ್ತು ಕಲಾವಿದರು ಆಗಮಿಸಿ ನೆರವು ನೀಡುತ್ತಾರೆ. ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ತಮಿಳುನಾಡಿನಿಂದ ಆಮದು ಮಾಡಿಕೊಳ್ಳುತ್ತಿದ್ದಾರೆ. ಗಣಪತಿ ತಯಾರಿಕರಿಗೆ ಸರ್ಕಾರದಿಂದ ಅನುಮತಿ, ಹಬ್ಬಕ್ಕೆ ಮುಂಚಿತವಾಗಿಯೇ 5-6 ತಿಂಗಳಿನಿಂದ ಅನುಮತಿ ನೀಡಬೇಕು. ಕೋವಿಡ್ ಸಂದರ್ಭದಲ್ಲಿ ಅನೇಕ ಕಲಾವಿದರು ಬೇರೆ ಕೂಲಿ ಕೆಲಸ ಮಾಡುವ ಪ್ರವೃತ್ತಿಗೆ ಬಂದಿದ್ರು. ಆದ್ದರಿಂದ ಗಣಪತಿ ತಯಾರಿಕೆ ಕರಕುಶಲತೆಗೆ ಒತ್ತು ನೀಡಿ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ನೀಡುವುದು, ಕಲಾವಿದರನ್ನು ಸರ್ಕಾರ ಪ್ರೋತ್ಸಾಹಿಸಬೇಕು ಎಂದು ಬಸವರಾಜು ಒತ್ತಾಯಿಸಿದರು. ಇದರ ಜೊತೆ ನಮ್ಮ ಪ್ರತಿನಿಧಿ ತಗ್ಗಿಗುಪ್ಪೆ ಶ್ರೀಧರ್ ನಡೆಸಿದ ಚಿಟ್ ಚಾಟ್ ಹೀಗಿದೆ. ಅಮೋಕ್ ಟಿವಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತಿನ ವರದಿ ಬಂದು ನಾವು ಮಾಗಡಿ ತಾಲೂಕಿನ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಬಾಣವಾಡಿ ಗ್ರಾಮದಲ್ಲಿದ್ದೀವಿ. ಬಾಣವಾಡಿ ಗ್ರಾಮದಲ್ಲಿ ಬಸವರಾಜಪ್ಪ ಅವ್ರ ಮನೆ ಹಲವಾರು ವಿವಿಧ ಗಣಪತಿಗಳನ್ನ ತಯಾರಕರು ಅಂದರೆ ಹಲವಾರು ವಿವಿಧ ಗಣಪತಿಗಳನ್ನ ತಯಾರು ಮಾಡ್ತಾರೆ. ನಾವು ನೋಡಬೇಕಂತ ಹೇಳಿದ್ರೆ 1/2 ಅಡಿ ಗಣಪತಿಯಿಂದ 12 ಅಡಿ ಗಣಪತಿವರೆಗೂ ಕೂಡ ತಯಾರು ಮಾಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಗ್ರಾಮಕ್ಕೆ ಇವತ್ತು ಅಮೋಕ್ ಟಿವಿ ತಂಡ ಭೇಟಿ ನೀಡಿದೆ. ಯಾವ ರೀತಿ ಗಣಪತಿ ತಯಾರು ಮಾಡ್ತಾರೆ, ಯಾವ್ಯಾವ ಬಗೆಯ ಗಣಪತಿಗಳನ್ನ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಹೇಳಬೇಕಂತ ಹೇಳಿದ್ರೆ 6 ಗಣಪತಿಗಳನ್ನ ಈ ಒಂದು ಬಸವರಾಜಪ್ಪ ಅವರ ಕುಟುಂಬದವರು ಪ್ರತಿ ವರ್ಷನೂ ಕೂಡ ತಯಾರು ಮಾಡ್ತಾರೆ. ನಮ್ಮ ಅಮೋಕ್ ಟಿವಿಯ ವರದಿಗೆ ಹೇಳಿದಂಥ ಒಂದು ಮಾಹಿತಿ ಏನಂತ ಹೇಳಿದ್ರೆ ಹಲವಾರು ವರ್ಷಗಳಿಂದ ನಾವು ಒಂದು 50-60 ವರ್ಷಗಳಿಂದ ಕೂಡ ಈ ಗಣಪತಿಯನ್ನು ತಯಾರು ಮಾಡ್ತಾ ಇದ್ದೀವಿ. ಮುಂಚೆ ನಾವೆಲ್ಲ ಕೆರೆಗಳ ಹತ್ರ ಹೋಗಿ ಮಣ್ಣು ತಗೊಂಬಂದು ಆ ಮಣ್ಣಿಂದ ಜೇಡಿ ಮಣ್ಣಿಂದ ನಾವೊಂದು ಗಣಪತಿನ ತಯಾರು ಮಾಡ್ತಾ ಇದ್ದೋ. ಇವಾಗ ಒಂದು ಟೆಕ್ನಾಲಜಿ ಅಂದರೆ ತಂತ್ರಜ್ಞಾನ ಬದಲಾದಂಥ ಒಂದು ಸಮಯದಲ್ಲಿ ಹಲವಾರು ರೀತಿಯ ಒಂದು ಇದರಿಂದ ಹಲವಾರು ರೀತಿಯ ತಂತ್ರಜ್ಞಾನನ ಅಳವಡಿಸಿಕೊಂಡು ನಾವು ಈ ಉನ್ನತ ಮಟ್ಟದ ಗಣಪತಿಗಳನ್ನ ತಯಾರು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಈಗಾಗಲೇ POP ಗಣಪತಿಗಳನ್ನ ಕೂಡ ಬ್ಯಾನ್ ಮಾಡಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು POP ಗಣಪತಿಗಳನ್ನ ಎಲ್ಲೂ ಕೂಡ ಯಾರೂ ಕೂಡ ಮಾಡೋಂಗಿಲ್ಲ ಅಂತ ಆದೇಶ ನೀಡಿರೋದ್ರಿಂದ ಒಂದು ಪೇಪರ್ ಗಣಪತಿ, ಪೇಪರ್ ಪೌಡ್ರ್ ಮುಖಾಂತರ ಒಂದು ಗಣಪತಿನ ತಯಾರಿಸ್ತಾರೆ. ಅದು ವೆಯ್ಟ್ಲೆಸ್ ಅಂದರೆ ತೂಕ ಕಡಿಮೆ ಕೂಡ ಇರುತ್ತೆ, ಮತ್ತು ಸಾಗಾಣಿಕೆ ವೆಚ್ಚ ಅಂದರೆ ಪ್ರಯಾಣಿಕರಿಗೂ ಕೂಡ ತಗೊಂಡೋಗೋ ಅಂಥ ಒಂದು ಗಣಪತಿ ಕೂರ್ಸ ಅಂತ ಒಂದು ಇವ್ರಿಗೂ ಕೂಡ ಅದು ಈಸಿ ಮೆಥಡ್ನಲ್ಲಿ ಕಂಡು ಬರ್ತಾ ಐತೆ. ಇಲ್ಲಿ ನಾವು ಎಲ್ಲ ರೀತಿಯ ಗಣಪತಿಗಳನ್ನ ನೋಡ್ಬೋದು. 1 ಅಡಿಯಿಂದ ಕೂಡ 12 ಅಡಿ ಗಣಪತಿಗಳನ್ನವರೆಗೂ ಕೂಡ ನಾವು ನೋಡಬಹುದು. ಈ ಒಂದು ನಿಟ್ಟಿನಲ್ಲಿ ಒಂದು ಬಾಣವಾಡಿ ತಂಡಕ್ಕೆ ಇವತ್ತು ಭೇಟಿ ನೀಡಿ ಏನು ಹೇಳ್ತಾರೆ ಅವರಂತ ಕೇಳ್ತಾ ಹೋಗೋಣ. ಪ್ರಭು ಅವರು ಕೂಡ ಇದ್ದಾರೆ, ಅವ್ರು ಕೂಡ ಏನು ಹೇಳ್ತಾರೆ ಈ ಒಂದು ವೃತ್ತಿನಲ್ಲಿ ಯಾವ ರೀತಿ ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಅಮೋಕ್ ಟಿವಿಗೆ ನಮಸ್ಕಾರ. ನಮಸ್ತೆ. ಯಾವ ರೀತಿ ಈ ಒಂದು ಕಲೆ ನೀವು ಅಪ್ಪವರು 50-60 ವರ್ಷದಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು, ನೀವು ಕೂಡ ಯಾವ ರೀತಿ ತೊಡಗಿಸ್ಕೊಂಡಿದ್ದೀರಾ ಇದಕ್ಕೆ? ಸರ್, ಮೊದಲು ಅವರೆಲ್ಲ ಒಬ್ಬರೇ ಮಾಡ್ತಿದ್ರು, ಈಗ ನಾವು ಮೊದಲು ಅವ್ರು ಒಬ್ಬರೇ ಮಾಡ್ತಾಯಿದ್ರು. ಈಗ ನಾವೆಲ್ಲ ಕಾಲೇಜ್ ಎಜುಕೇಷನ್ ಮುಗಿಸಿದ ಮೇಲೆ ನಾವು ಮತ್ತು ನಮ್ಮ ಮಿಸ್ಸಸ್ಸು, ತಂಗಿ ಯಜಮಾನರು, ನಮ್ಮ ತಾಯಿ, ನಮ್ಮ ಅಪ್ಪಾಜಿ ಎಲ್ಲ ಸೇರಿ ಒಟ್ಟಾಗಿ ಮಾಡ್ತೀವಿ. ಸುಮಾರು ಒಂದು 6-7 ತಿಂಗಳು ಮುಂಚೆಯಿಂದನೂ ಮಾಡ್ತಾಯಿರ್ತೀವಿ, ಜನವರಿಯಿಂದನೂ ಮಾಡ್ತೇವೆ ಫ್ರೀ ಇದ್ದಾಗೆಲ್ಲ. ಅಂದರೆ ಇವಾಗ ಗಣಪತಿ ಹಬ್ಬ ಮುಗಿಯುತ್ತೆ ಅಂತ ಹೇಳಿದ್ರೆ ಯಾವಾಗಿಂದ ಈ ಒಂದು ಇದನ್ನು ಸ್ಟಾರ್ಟ್ ಮಾಡ್ಕೋತೀರಾ ಮತ್ತು ಮುಂದಿನ ವರ್ಷ ಒಂದಿದ್ದೀವಿ? ಸರ್, ಈಗ ನಾಳೆ ಒಂದು ಪ್ರಪ್ರಥಮ ಪೂಜೆ ಮಾಡಿಬಿಡ್ತೀವಿ ಹಬ್ಬದ ದಿನ. ಆಮೇಲೆ ಮತ್ತೆ ಒಂದು 2 ತಿಂಗಳು ಬಿಟ್ಟು ಫ್ರೀ ಇದ್ದಾಗೆಲ್ಲ ಮಾಡ್ತಾಯಿರ್ತೀವಿ, ವ್ಯವಸಾಯದ ಕೆಲಸ ಎಲ್ಲ ಮುಗಿಸಿದ ಮೇಲೆ ಡಿಸೆಂಬರು ಜನವರಿಯಿಂದ ಶುರು ಮಾಡ್ತೀವಿ. ಸರ್, ಏನನ್ಸುತ್ತೆ ಸರ್ ಈ ಒಂದು ಕಲೆ ಅಂದರೆ ಹಿಂದೂಗಳ ಮಹತ್ವದ ಹಬ್ಬ ಗೌರಿ ಗಣೇಶ ಹಬ್ಬ, ಈ ಒಂದಿದ್ರಲ್ಲಿ ಗಣಪತಿಗಳನ್ನೇ ಹಲವಾರು ಬಗೆಯ ಗಣಪತಿಗಳನ್ನ ಕೂಡ ತಗೊಂಡೋಗ್ತಾರೆ, ನಿಮ್ಮಲ್ಲಿ ಕೂಡ 8 ಅಡಿಯಿಂದ 8 ಅಡಿವರೆಗೂ ತಯಾರು ಮಾಡ್ತೀರಾ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಸುಮಾರು 15-20 ಅಡಿವರೆಗೂ ಇದೆ. ಇನ್ನು ಗಣಪತಿ ತಯಾರಿಕೆಯಲ್ಲಿ ಪುತ್ರ ಪ್ರಭು, ಉಮೇಶ್ ಸೇರಿದಂತೆ ಕುಟುಂಬದ ಮಹಿಳೆಯರು ಸಹಕರಿಸುತ್ತಾರೆ. ರಾಮನಗರ, ಕೋಲಾರ, ತುಮಕೂರು,
ಬೆಂಗಳೂರು ಭಾಗಗಳಿಂದ ಗಣಪತಿ ಖರೀದಿಸುತ್ತಾರೆ. ಸೆಪ್ಟೆಂಬರ್ನಲ್ಲಿ ಮಾರಾಟವಾದ ಗಣಪತಿ ನಂತರ ಗಣೇಶನ ಹಬ್ಬದ ದಿನವೇ ಹೊಸ ಮೂರ್ತಿ ತಯಾರಿಕೆ ಪ್ರಾರಂಭಿಸುತ್ತಾರೆ. ಇಡೀ ವರ್ಷ ಹಂತ ಹಂತವಾಗಿ ಗಣಪತಿ ಮೂರ್ತಿ ತಯಾರಿಸುವ ಕಲಾವಿದರಿಗೆ ಸರ್ಕಾರ ನೆರವಾದರೆ ಕಲೆಗೆ ಬೆಲೆ ನೀಡಿದಂತೆ ಆಗುತ್ತದೆ. ನೆಲಮಂಗಲದ ಕೋಡಪ್ಪನಹಳ್ಳಿ ವಿನಾಯಕ ಗೆಳೆಯರ ಬಳಗದ ಯುವಕರು ಮಾತನಾಡಿ, ಸತತ 3 ವರ್ಷಗಳಿಂದ 8-11 ಅಡಿಗಳವರೆಗೆ ಗಣೇಶ ಖರೀದಿಸಿದ್ದೇವೆ. ನೆಲಮಂಗಲ ಕೊಡಪ್ಪನಹಳ್ಳಿಯಿಂದ ಬಂದಿದ್ದೀವಿ. ನಾವು ಮುಂಚೆ ಒಂದು 15 ವರ್ಷದಿಂದ ಇಲ್ಲೇ ತೊಗೊಂಡು ಹೋಗ್ತಾ ಇದ್ದೀವಿ. ಅಂದರೆ ನಾವು ಇಲ್ಲಿ ತೊಗೊಳೋದಕ್ಕೂ ಅಲ್ಲಿ ತೊಗೊಳೋದಕ್ಕೂ ಬೇರೆ, ನಮ್ಮ ಮುಂಚೆ ನೆಲಮಂಗಲ ತೊಗೊತಾ ಇದ್ದೋ ಅಲ್ಲಿ ಒಂದು 8 ಗಣೇಶ 25-30 ಇದ್ದರೆ ಇಲ್ಲಿ ಒಂದು 15-20 20,000 ಒಳಗಡೆ ಇರ್ತವೆ. ಅದರಿಂದ ನಮ್ಗೆ ಅನುಕೂಲ ಆದಂಗೆ ನಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅಲ್ಲಿ ಒಂದು 15 ವರ್ಷದಿಂದ ತೊಗೊಳ್ತಾ ಇದ್ದೀವಿ. ಪರಿಸರ ಗಣಪತಿಗಳು ಇದೆ ನೋಡಿದ್ದೀರಾ, ಸುಮಾರು ಇದೆ, ನೋಡಿದ್ದೀವಿ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪರಿಸರ ಗಣಪತಿ ಆಗ್ಬೋದು ಅಂದರೆ ಜನರಿಗೆ ಈಗ ಇಷ್ಟ ಆಗುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ. ಹಾಂ, ಒಳ್ಳೆ ಗುಣಮಟ್ಟ ಐತೆ ಇದೆ. ಒಟ್ಟಿನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪರಿಸರದ ಬಗ್ಗೆ ಆಗಿರ್ಬೋದು, ಎಲ್ಲದರ ಬಗ್ಗೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಗೌರಿಬಿದನೂರು ನಗರ ಪ್ರದೇಶದ ಕಾರು ನಿಲ್ದಾಣದ ಕಾರು ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದು, ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಜೈಪಾಲ್ ರೆಡ್ಡಿ ಭೇಟಿ ನೀಡಿ ಗಣೇಶನ ದರ್ಶನ ಪಡೆದುಕೊಂಡ್ರು. ನಂತರ ಮಾತನಾಡಿದ ಅವರು, ಕಳೆದ 1 ದಶಕದಿಂದ ನಾನು ಈ ತಾಲೂಕಿನಲ್ಲಿ ಜನಸೇವೆ ಮಾಡುತ್ತಾ ಬಂದಿರುವೆ. ಜನ ನನ್ನ ಮನೆ ಮಗ ಮಾದರಿಯಲ್ಲಿ ಬೆಳೆಸಿದ್ದಾರೆ. 2013 ಅನೇಕ ಜನಪರ ಕಾರ್ಯಗಳನ್ನ ಮಾಡಿದ್ದು, ಅಂದು ತೀವ್ರ ಬರಗಾಲ ಇದ್ದು ತಾಲೂಕಿನ ಎಲ್ಲಾ ಜನರಿಗೆ ಉಚಿತ ನೀರು ಟ್ಯಾಂಕರ್ಗಳ ಮೂಲಕ ಸರಬರಾಜು ಮಾಡಿರುವೆ. ಮಧ್ಯಾಹ್ನ ಉಚಿತ ಊಟ ನೀಡಿ ಬಡವರ ಹಸಿವಿಗೆ ಕೈಜೋಡಿಸಿದ್ದೇನೆ ಎಂದರು. ಮೊದಲನೇದಾಗಿ ಗೌರಿಬಿಂದೂರು ಕ್ಷೇತ್ರದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇಲ್ಲಿ ಸೇರಿರುವ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಗೌರಿಬಿಂದೂರು ತಾಲೂಕಿನ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಪ್ರತಿದಿನ ನಮ್ಮ ದೇವ್ರ ಚೆನ್ನಾಗಿ ಐಶ್ವರ್ಯ ಆರೋಗ್ಯ ಕೊಟ್ಟು ಎಲ್ಲ ಚೆನ್ನಾಗಿರಲಿ, ಗೌರಿಬಿಂದೂರು ತಾಲೂಕು ಜನತೆ ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇನ್ನು ಧಾರ್ಮಿಕ ಕಾರ್ಯಗಳು, ಶೈಕ್ಷಣಿಕ, ಸಾಮಾಜಿಕ ಕ್ಷೇತ್ರಗಳಲ್ಲಿ ನಾನು ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದು, ಈ ತಾಲೂಕಿನ ಜನ 2 ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಅಮೂಲ್ಯವಾದ ಮತ ಹಾಕಿ ಗೆಲುವಿನ ಹಂತಕ್ಕೆ ತಂದಿದ್ದರು. ಆಕಸ್ಮಿಕ ಸೋಲು ಆಗಿದ್ದರೂ ನಾನು ಎದೆಗುಂದದೆ ಜನಸೇವೆಗೆ ಬದ್ಧನಾಗಿದ್ದೇನೆ ಎಂದರು. ಸದಾ 10 ವರ್ಷದಿಂದ ಗೌರಿಬಿಂದೂರು ಜನ ಜೊತೆಯಲ್ಲಿದ್ದೀನಿ ನಾನು. ನಮ್ಮ ಗೌರಿಬಿಂದೂರು ತಾಲೂಕಿನ ಜನತೆ, ನನ್ನ ಅಣ್ಣ ತಮ್ಮಂದಿರ ಜೊತೆಯಲ್ಲಿದ್ದೀನಿ. ಇನ್ನು ಮುಂದಕ್ಕೂ ನಾನು ಇದೇ ರೀತಿಯಲ್ಲಿ ಸದಾ ಅವ್ರ ಸೇವೆಗೆ ಸಿದ್ಧನಾಗಿ 23ನೇ ಎಲೆಕ್ಷನ್ನು ನಮ್ಮ ಅಣ್ಣ ತಮ್ಮಂದಿರ ಮನೆ ಮನೆಗೂ ಬಾಗಿಲಿಗೆ ಹೋಗಿ ನಮ್ಮ ಅಣ್ಣ ತಮ್ಮಂದಿರ ಆಶೀರ್ವಾದ ಪಡೆದು, ನನ್ನ ತಾಯಿಯಂದಿರ ಆಶೀರ್ವಾದ ಪಡೆದು ಎಲೆಕ್ಷನ್ ಚುನಾವಣೆ ಮುಂದುವರುತ್ತೆ. ಪಕ್ಷೇತರವಾಗಿ ಬರ್ತದೆ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಅಜಿತ್ ಜೈನ್, ಶ್ರೀರಾಮರೆಡ್ಡಿ, ಬನ್ನಿ, ಅಜಯ್ ರೆಡ್ಡಿ, ನಾರಾಯಣಸ್ವಾಮಿ, ರಂಗಣ್ಣ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.